ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಅಂದರೆ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಏನು ತಿಳಿಸಲಾಗಿದೆಪ್ಪ ಅಂತಂದರೆ, ಕಟ್ಟಡ ಹಾಗೂ ಇತರೆ ನಿರ್ಮಾಣಗಾರರು ಹಾಗೂ ನಿಯೋಜಕರು ಏನಿರ್ತಾರೆ ಇವರುಗಳು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸುಂಕವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಹೊಸ ಅಪ್ಡೇಟನ್ನು ಕಳಿಸಲಾಗಿದೆ. ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಅಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಯಾರು ಸುಂಕವನ್ನು ಕಟ್ಟಬೇಕು, ಅಂದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣಗಾರರು ಹಾಗೂ ನಿಯೋಜಕರು ಅಂದರೆ ಯಾರು, ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸುಂಕವನ್ನು ಯಾರು ಕಟ್ಟಬೇಕು, ಎಷ್ಟು ಪ್ರಮಾಣದಲ್ಲಿ ಕಟ್ಟಬೇಕು, ಅದ್ರ ಜೊತೆಗೆ ನಿಮಗೆ ಏನು ಸುಂಕವನ್ನು ಕಟ್ಟಿಲ್ಲ ಅಂತಂದರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ಮತ್ತು ಸುಂಕವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಯಾವ ರೀತಿ ಪಾವತಿ ಮಾಡಬೇಕು, ಅಂದರೆ ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅಂದರೆ ಇಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿದೆ, ಯಾವ್ಯಾವುಗಳ ಕೆಲಸ ಕಾರ್ಯಗಳ ಮೇಲೆ ಸುಂಕವನ್ನು ವಿಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿದೆ ಆ ಒಂದು ಸುಂಕವನ್ನು ಪಾವತಿ ಮಾಡಬೇಕಂತ ಹೇಳಿ ತಿಳಿಸಿದೆ. ಆ ಒಂದು ಅಪ್ಡೇಟನ್ನು ತಿಳ್ಕೊಳ್ಬೇಕಾದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ. ಇದರಲ್ಲಿ ಇತ್ತೀಚಿನ ಸುದ್ದಿಗಳು ಏನಿರುತ್ತೆ ಇದರಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಮಗೆ ಎರಡನೇ ಆಪ್ಷನ್, ಕಟ್ಟಡ ಮತ್ತು ಇತರೆ ನಿರ್ಮಾಣಗಾರರು ಹಾಗೂ ನಿಯೋಜಕರು ಮಂಡಳಿಗೆ ಪಾವತಿಸಬೇಕಾದ ಸುಂಕವನ್ನು ಮಂಡಳಿ ಖಾತೆಯ ವಿವರಗಳನ್ನು ಬಳಸಿ ನೇರವಾಗಿ ಪಾವತಿಸಬೇಕಾಗಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ಒಂದು ಸುಂಕದ ಬಗ್ಗೆ ಏನು ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಬಗ್ಗೆ ಇಲ್ಲಿ ಆದೇಶ ಹೊರಡಿಸಿರುವಂಥದ್ದು, ಅಂದರೆ ಒಂದು ಪ್ರಕಟಣೆಯನ್ನು, ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕಂಡುಬರುತ್ತೆ. ನಂತರ ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿದೆ ಸಾರ್ವಜನಿಕ ಪ್ರಕಟಣೆಯನ್ನು ಏನು ಹೊರಡಿಸಿದೆ ಅದ್ರ ಪ್ರಕಾರ ಯಾರು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಸುಂಕವನ್ನು ಪಾವತಿ ಮಾಡಬೇಕು, ಮತ್ತು ಯಾವ್ಯಾವ ಕೆಲಸಗಳ ಮೇಲೆ ಸುಂಕವನ್ನು ವಿಧಿಸಲಾಗಿದೆ, ಮತ್ತು ಯಾವ ರೀತಿ ಸುಂಕವನ್ನು ಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ಸಂಪೂರ್ಣವಾದಂಥ ಡೀಟೇಲ್ಸ್ನ ಕೊಡಲಾಗಿದೆ. ಇದ್ರ ಪ್ರಕಾರ ನಾವು ನೋಡೋದಾಯ್ತಪ್ಪ ಅಂತಂದರೆ, ಮೊದಲಿಗೆ ಯಾರು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಸುಂಕವನ್ನು ಪಾವತಿ ಮಾಡಬೇಕನ್ನೋದನ್ನು ಇಲ್ಲಿ ನೀಟಾಗಿ ತಿಳಿಸಲಾಗಿದೆ. ಅಂದರೆ ಇದ್ರ ಪ್ರಕಾರ ಇಲ್ಲಿ ನೋಡ್ತಿರ್ಬೋದು ಕಳೆದ 12 ತಿಂಗಳ ಅವಧಿಯಲ್ಲಿ, ಅಂದರೆ ಕಳೆದ 12 ತಿಂಗಳ ಅವಧಿಯಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡಿರ್ತಾರೆ, ಅಂದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಾರ್ಯಗಳಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡು ಕೆಲಸಗಳನ್ನು ಮಾಡಿಸ್ತಿರ್ತಾರೆ ಅಂಥ ಒಂದು ಏನು ಗುತ್ತಿಗೆದಾರರಾಗಿರ್ಬೋದು, ಕಾಂಟ್ರಾಕ್ಟ್ಗಳಾಗಿರ್ಬೋದು ಅಥವಾ ಓನರ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಇವರುಗಳು ಏನಿರ್ತಾರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಸುಂಕವನ್ನು ಪಾವತಿ ಮಾಡಬೇಕಂತೇಳಿ ಇಲ್ಲಿ ನೀಟಾಗಿ ಕೊಡಲಾಗಿದೆ. ಅಂದರೆ 10 ಅಥವಾ 10ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ಯಾರು ಕೆಲಸವನ್ನು ಮಾಡಿಸ್ತಿರ್ತಾರೆ, ಗುತ್ತಿಗೆದಾರರು, ಕಾಂಟ್ರಾಕ್ಟ್ರು, ಓನರ್ಗಳು ಮತ್ತು ಯಾವುದೇ ಒಂದು ಸಂಸ್ಥೆಗಳು ಕೆಲಸ ಮಾಡಿಸ್ತಿರ್ತಾರಲ್ಲ ಅಂಥವರು ಸುಂಕವನ್ನು ಪಾವತಿ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಎಷ್ಟು ಸುಂಕವನ್ನು ಪಾವತಿ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ 1% ಸುಂಕವನ್ನು ನೀವು ಪಾವತಿ ಮಾಡಬೇಕು. 1% ಅಂತಂದರೆ ಯಾವ ರೀತಿ 1% ಅಪ್ಪ ಅಂತಂದರೆ, ನಿಮಗೆ ಯಾವುದೇ ಒಂದು ಈಗ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಿರ್ತದೆ, ಒಂದು ಮನೆ ಕಟ್ಟೋದು ನಡೀತಿರ್ತದೆ, ಆ ಒಂದು ಮನೆಗೆ ಎಷ್ಟು ಖರ್ಚಾಗುತ್ತೆ ಅದರಲ್ಲಿನ 1% ಹಣವನ್ನು ನೀವು ಸುಂಕದ ರೂಪದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಪಾವತಿ ಮಾಡಬೇಕು. ಹೌದು ಫ್ರೆಂಡ್ಸ್, ಈಗ ಒಂದು ಮನೆ ಕಟ್ಟೋದಕ್ಕೆ ಒಂದು 15 ಲಕ್ಷ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿ, ಅದರಲ್ಲಿನ 1% ಹಣವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನೀವು ಸುಂಕದ ರೂಪದಲ್ಲಿ ಪಾವತಿ ಮಾಡಬೇಕು. ಇನ್ನು ಅದ್ರ ಜೊತೆಗೆ ಯಾವ್ಯಾವ ಕೆಲಸ ಕಾರ್ಯಗಳ ಮೇಲೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಸುಂಕವನ್ನು ವಿಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಯಾವ ಕೆಲಸ ಕಾರ್ಯಗಳಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ
ಕಟ್ಟಡ ನಿರ್ಮಾಣ ಕಾರ್ಯಗಳು ಏನಿರ್ತಾರೆ, ಮನೆ ಕಟ್ಟುವಂಥ ಕೆಲಸ ಕಾರ್ಯಗಳ ಮೇಲೆ, ಮತ್ತು ರಸ್ತೆಗಳನ್ನು ದುರಸ್ ಅಂದರೆ ರಿಪೇರಿ ಮಾಡೋದಾಗಲಿ, ರಸ್ತೆಗಳನ್ನು ಹಾಕೋದಾಗಲಿ ಅಂಥ ಒಂದು ಕೆಲಸ ಕಾರ್ಯಗಳು, ನೀರಾವರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಒಳಚರಂಡಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಮತ್ತು ವಿದ್ಯುತ್ ತಂತಿ ಕರೆಂಟಿಗೆ ಸಂಬಂಧಪಟ್ಟಂಥ ಕೆಲಸಗಳು, ಅಣೆಕಟ್ಟನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳು, ಕಾಲುವೆ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳು ಇತ್ಯಾದಿಗಳು, ಮತ್ತು ಅದರ ಜೊತೆಗೆ ಬೇರೆ ಬೇರೆ ಬರುತ್ತೆ ಫ್ರೆಂಡ್ಸ್. ಇವುಗಳನ್ನು ಏನು ಕೆಲಸಗಳನ್ನು ಮಾಡಿಸ್ತಿರ್ತಾರೆ ಕಾಂಟ್ರಾಕ್ಟ್ಗಳು ಅಥವಾ ಏನು ಗುತ್ತಿಗೆದಾರರು ಅಥವಾ ಓನರ್ಗಳು ಸಂಸ್ಥೆಗಳು, ಇವರೇನು ಲೇಬರ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ, ಇವರುಗಳು ಕಾರ್ಮಿಕ ಕಲ್ಯಾಣ ಮಂಡಳಿಗೆ 1% ಹಣವನ್ನು ಸುಂಕದ ರೂಪದಲ್ಲಿ ಪಾವತಿ ಮಾಡಬೇಕು. ಅದರ ಬೆಲೆ ಎಷ್ಟಿರುತ್ತೆ, ಆ ಒಂದು ಕೆಲಸದ ಬೆಲೆ ಎಷ್ಟಿರುತ್ತೆ, ಅದರಲ್ಲಿನ 1% ಹಣವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸುಂಕದ ರೂಪದಲ್ಲಿ ಪಾವತಿ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಯಾವ ರೀತಿ ಈ ಒಂದು ಸುಂಕದ ಹಣವನ್ನು ಪಾವತಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀಟಾಗಿ ಕೊಡಲಾಗಿದೆ. ಅಂದರೆ ಇಲ್ಲಿ ಖಾತೆ ಇಲ್ಲಿ ಯಾವ ಬ್ಯಾಂಕಿಗೆ ಹಾಕಬೇಕು ಆ ಬ್ಯಾಂಕ್ ಡೀಟೇಲ್ಸ್ ಇದೆ, ಖಾತೆದಾರರ ಹೆಸರನ್ನು ಕೊಡಲಾಗಿದೆ, ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೊಡಲಾಗಿದೆ, ಅಕೌಂಟ್ ನಂಬರು, IFSC ಕೋಡ್ ನಂಬರು, ಮತ್ತು ಇಲ್ಲಿ ಪಾನ್ ಸಂಖ್ಯೆ ಅಂತ ಕೊಡಲಾಗಿದೆ. ಇವುಗಳಿಗೆ ನೀವು ಏನು ಬ್ಯಾಂಕ್ ಮುಖಾಂತರ ಹೋಗಿ ನಿಮ್ಮ ಸುಂಕದ ಹಣವನ್ನು ನೀವು ಪಾವತಿ ಮಾಡಲೇಬೇಕು. ಒಂದು ವೇಳೆ ನೀವೇನಾದರೂ ಈ ಒಂದು ಸುಂಕದ ಹಣವನ್ನು ನೀವು ಪಾವತಿ ಮಾಡಿಲ್ಲಪ್ಪ ಅಂತಂದರೆ ಎಷ್ಟು ದಂಡವನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ಅನ್ನೋದನ್ನು ಕೂಡ ನೀಟಾಗಿ ಇಲ್ಲಿ ನಿಮಗೆ ತಿಳಿಸಲಾಗಿದೆ. ಇಲ್ಲಿ ಅಂದರೆ ಒಂದು ವೇಳೆ ನೀವೇನಾದರೂ ಆ ಒಂದು ಸುಂಕದ ಹಣವನ್ನು ಪಾವತಿ ಮಾಡಿಲ್ಲಪ್ಪ ಅಂತಂದರೆ ಇಲ್ಲಿ ದಂಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನೀಟಾಗಿ ಕೊಡಲಾಗಿದೆ. ಅಂದರೆ ನಿಮಗೆ ಸುಂಕ ಎಷ್ಟು ಕಟ್ಟಬೇಕಂತೇಳಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಡಿಸೈಡ್ ಮಾಡಿರುತ್ತೆ. ಅದರ ಮೇಲಿನ 2%ನಷ್ಟು ಬಡ್ಡಿಯನ್ನು ಹಾಕಲಾಗುತ್ತೆ. ಮತ್ತು ಅದ್ರ ಜೊತೆಗೆ ಸುಂಕದ ಅಮೌಂಟ್ ಎಷ್ಟಿರುತ್ತೆ, ಆ ಸುಂಕದ ಹಣ ಎಷ್ಟಿರುತ್ತೆ, ಅದರಷ್ಟು ಅದರಲ್ಲಿನ 1% ನಿಮಗೆ ದಂಡವನ್ನು ಹಾಕಲಾಗುತ್ತೆ. ಅದಕ್ಕಾಗಿ ನಿಮಗೆ ಏನು ಈ ಒಂದು ಕೆಲಸ ಕಾರ್ಯಗಳು ಏನು ನೀವು ಮಾಡಿಸಿರ್ತೀರ ಅದರಲ್ಲಿನ 1% ಹಣವನ್ನು ನೀವು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ನೀವು ಸುಂಕದ ರೂಪದಲ್ಲಿ ಪಾವತಿ ಮಾಡಬೇಕು. ಇಲ್ಲಾಂದರೆ 2% ಇಂಟ್ರೆಸ್ಟು ಮತ್ತು 1% ದಂಡವನ್ನು ನಿಮಗೆ ವಿಧಿಸಲಾಗುತ್ತೆ. ಹಾಗಾದರೆ ನಿಮಗೆ ಇನ್ನೊಂದು ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಸುಂಕವನ್ನು ನೀವು ಯಾವ ರೀತಿ ಪಾವತಿ ಮಾಡಬೇಕಂತ ನಿಮಗೆ ಆಲ್ರೆಡಿ ಈಗ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಕೊಡಲಾಗಿದೆ. ಮತ್ತು ಅದ್ರ ಜೊತೆಗೆ ನಿಮಗೆ ಅಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿರುತ್ತೆ ಅಲ್ಲಿ ಹೋಗಬೇಕು, ಒಂದು ಫಾರಮನ್ನು ಕೊಡ್ತಾರೆ. ಆವಾಗ ಏನು ನೀವು ಒಂದು ಕಟ್ಟಡ ನಿರ್ಮಾಣ ಕೆಲಸವನ್ನು ಸ್ಟಾರ್ಟ್ ಮಾಡಿರ್ತೀರ ಅಥವಾ ಯಾವುದೇ ನಾನು ಹೇಳಿರುವಂಥ ಬೇರೆ ಬೇರೆ ಕೆಲಸಗಳು ಏನಿದ್ವು ಅವುಗಳನ್ನು ಸ್ಟಾರ್ಟ್ ಮಾಡಿರ್ತೀರ, ಅಂಥ ಸಂದರ್ಭದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೋಗಿ ನೀವು ಈ ರೀತಿ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅಲ್ಲೊಂದು ಫಾರಮ್ ಕೊಡ್ತಾರೆ. ಆ ಫಾರ್ಮ್ನಲ್ಲಿ ಡೀಟೇಲ್ಸ್ನ ತುಂಬಿ ನೀವು ಅಲ್ಲಿ ಕೊಟ್ಟು ಬರಬೇಕು. ನಂತರ ಈ ಒಂದು ಬ್ಯಾಂಕ್ ಡೀಟೇಲ್ಸ್ಗೆ ನೀವು ಸುಂಕವನ್ನು ಪಾವತಿ ಮಾಡಬೇಕು. ಈ ರೀತಿಯಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣಗಾರರು ಏನಿರ್ತಾರೆ, ನಿಯೋಜಕರು ಏನಿರ್ತಾರೆ, ಇವರುಗಳು ಏನು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಸುಂಕವನ್ನು ಪಾವತಿ ಮಾಡಬೇಕು. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ. ಅದ್ರ ಜೊತೆಗೆ ನಿಮಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ IDಯನ್ನು ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು.